ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಗರುಡ ಪುರಾಣದಲ್ಲಿ ಸಾವಿನ ಬಗ್ಗೆ, ಸಾವಿನ ಬಳಿಕ ಸಿಗುವ ಶಿಕ್ಷೆಯ ಬಗ್ಗೆಯಷ್ಟೇ ಅಲ್ಲದೆ ಜೀವನ ಸಾರವನ್ನು ಕೂಡ ಹೇಳಲಾಗಿದೆ. ಜೀವನವನ್ನು ಉತ್ತಮವಾಗಿಸುವ ಕೆಲ ವಿಷಯಗಳನ್ನು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯ ಮಾತೆಂದರೆ ಕನ್ನಡಿಯಂತಿರಬೇಕು. ಎದುರಿನವರು ಇರುವ ರೀತಿಯೇ ನಾವಿರಬೇಕು. ಅದರಲ್ಲೂ ನಿಮ್ಮ ಶತ್ರುಗಳು ಪದೇ ಪದೇ ನಿಮ್ಮ ವಿರುದ್ಧ ಸಂಚು ಮಾಡುತ್ತಿದ್ದರೆ ಅದನ್ನು ಚತುರತೆಯಿಂದ ಅರಿತು ನೀವು ಅವರನ್ನು ಎದುರಿಸಬೇಕು. ಇಲ್ಲವಾದಲ್ಲಿ ನಿಮ್ಮ ಅವನತಿ ಖಂಡಿತ ಎನ್ನುತ್ತದೆ ಗರುಡ ಪುರಾಣ. ಎರಡನೆಯದಾಗಿ, ಜೀವನದಲ್ಲಿ ಉದ್ಧಾರವಾಗಲು ನೀವು ಸ್ವಚ್ಛವಾಗಿರಬೇಕು. ಸ್ವಚ್ಛ ಬಟ್ಟೆಯನ್ನು ಧರಿಸಬೇಕು. ನಿಮ್ಮ ಬಳಿ 2 ಬಟ್ಟೆ ಇರಲಿ ಅಥವಾ 4 ಬಟ್ಟೆ ಇರಲಿ, ನೀವು ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಹಾಕಿದ ಬಟ್ಟೆಯನ್ನೇ ಕೊಳೆ ಮಾಡಿಕೊಂಡು ಪದೇ ಪದೇ ಹಾಕುತ್ತಿದ್ದರೆ ಅಥವಾ ಗಲೀಜು ಬಟ್ಟೆಯನ್ನೇ ತೊಟ್ಟರೆ ನಿಮಗೆ ನಿಮ್ಮ ಮನೆಗೆ ದರಿದ್ರ ತಾಗುತ್ತದೆ ಅಂದಿದೆ ಗರುಡ ಪುರಾಣ. ಮೂರನೆಯದಾಗಿ, ಜೀವನದಲ್ಲಿ ಯಶಸ್ಸು ಪಡೆಯಲು ಅಭ್ಯಾಸ ಬಹುಮುಖ್ಯವಾಗಿದೆ. ನೀವು ವಿದ್ಯಾಭ್ಯಾಸದಲ್ಲಿ ಉತ್ತಮರಾಗಲು, ಯಾವುದಾದರೂ ಆಟೋಟದಲ್ಲಿ, ಕಲೆಯಲ್ಲಿ, ಯಾವುದರಲ್ಲೇ ಆದರೂ ಯಶಸ್ಸು ಸಾಧಿಸಬೇಕಾದಲ್ಲಿ ಅದಕ್ಕಾಗಿ ಅಭ್ಯಾಸ ನಡೆಸುವುದು ತುಂಬ ಮುಖ್ಯವಾಗಿದೆ. ಅಂದರೆ ಪ್ರಾಕ್ಟೀಸ್ ಮಾಡುವುದರಿಂದ ಮಾತ್ರ ಆ ಕಲೆಯಲ್ಲಿ ನಾವು ನಿಪುಣರಾಗಲು ಸಾಧ್ಯ. 4ನೇಯದಾಗಿ, ಆದಷ್ಟು ನಾವು ನಿರೋಗಿಗಳಾಗಿರಲು ಪ್ರಯತ್ನಿಸಬೇಕು. ಅದು ನಾವು ಸೇವಿಸುವ ಆರೋಗ್ಯದಿಂದ ಮಾತ್ರ ಸಾಧ್ಯ. ಸಾಧ್ಯವಾದಷ್ಟು ಆರೋಗ್ಯಕರ ಊಟವನ್ನು ಮಾಡುವುದು, ಸಾಧ್ಯವಾದಷ್ಟು ಶುದ್ಧ ನೀರನ್ನು ಕುಡಿಯುವುದರಿಂದ ನಾವು ನಿರೋಗಿಗಳಾಗಲು ಸಾಧ್ಯವಾಗುತ್ತದೆ. ಜೊತೆಗೆ ವ್ಯಾಯಾಮ, ನಡಿಗೆಯು ಮುಖ್ಯ. 5ನೇಯದಾಗಿ, ಧರ್ಮ ಪಾಲನೆ ಮಾಡಬೇಕು. ಮನುಷ್ಯ ಯಾವುದೇ ಧರ್ಮದಲ್ಲಿ ಜನಿಸಲಿ, ಅವನು ತನ್ನ ಧರ್ಮ ಪಾಲನೆ ಮಾಡುವುದು ತುಂಬ ಮುಖ್ಯವಾಗಿದೆ. ಅದಕ್ಕಾಗಿಯೇ ಧರ್ಮವು ರಕ್ಷತಿ ರಕ್ಷಿತಃ ಎಂದು ಹೇಳಿರುವುದು. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.